ನಮಸ್ತೆ ಸ್ನೇಹಿತರೆ, ಕೃಷ್ಣನ ದರ್ಶನ ಮಾಡೋಣ ಬನ್ನಿ. ಇದು ಉತ್ತರದ ಬಾಗಿಲು, ಇಲ್ಲಿ ಕೂಡ ಜಯ ವಿಜಯರಿದ್ದಾರೆ. ಇದು ನಿಜವಾದ ದ್ವಾರವಾಗಿತ್ತು ಕೃಷ್ಣನಿಗೆ. ಇಲ್ಲಿ ಉತ್ತರಾಭಿಮುಖವಾಗಿ ಕೃಷ್ಣ ಪೂಜೆ ಸಲ್ಲಿಸಿಕೊಳ್ಳುತ್ತಿದ್ದ. ಒಂದು ದಿನ ಅಚಾನಕ್ಕಾಗಿ ಪ್ರತಿಷ್ಠೆಯಾದ ಸುಮಾರು 350 ವರ್ಷಗಳ ನಂತರ ತಿರುಗಿಬಿಡ್ತಾನೆ. ಆ ಅದ್ಭುತವನ್ನು ನಿಮಗೆ ಮತ್ತೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಜಯ ಮತ್ತೆ ವಿಜಯ. ಇದನ್ನ ದೇವಾಲಯ ಅಂತ ಕರೀತಾರೆ. ದೇವಾಲಯದ ಮುಂದಿನ ಭಾಗವನ್ನು ಮನುಷ್ಯಾಲಯ ಅಂತ ಕರೀತಾರೆ. ಬಟ್ ಇದು ಎಲ್ಲ ದೇವಾಲಯಗಳು ಬೇರೆ ಥರ ಇರುತ್ತೆ. ಇದು ಮೂರ್ತಿ ಬಂದ ನಂತರ ದೇವಾಲಯ ಬೆಳೆದು ಬಂದಿದೆ. ಇಲ್ಲಿ ಕೆಲವು ದೇವಸ್ಥಾನಗಳು ಕಟ್ಟಿದ ನಂತರ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಇದು ಮೊದಲು ಮೂರ್ತಿ, ಮತ್ತೆ ಸ್ಥಳ, ಮತ್ತೆ ದೇಗುಲ ಬೆಳೀತಾ ಬಂತು. ಶಕ್ತಿ ಇರುವ ಕಡೆ ನಿಯಮಗಳಿರುವುದಿಲ್ಲ, ನಿಯಮಗಳು ಆಗುತ್ತವೆ. ಬನ್ನಿ, ದೇವರು ಬಂದ್ಬಿಟ್ರೆ ಬೇಗ. ಮೊದಲು ಸೂರ್ಯ ದ್ವಾರದಿಂದ ನಿಮಗೆ ದೇವರ ದರ್ಶನ ಆಗಲಿ. ನೋಡಿ, ಸೂರ್ಯ ದ್ವಾರದಿಂದ ದೇವರ ದರ್ಶನ. ಒಂದು ನಿಮಿಷ ನೋಡಿ, ಸೂರ್ಯ ದ್ವಾರದಿಂದ ದೇವರ ದರ್ಶನ, ಚಂದ್ರದ್ವಾರದಿಂದ ದೇವರ ದರ್ಶನ, ಮಂಗಳ ದ್ವಾರದಿಂದ ದೇವರ ದರ್ಶನ, ಬುಧದ್ವಾರದಿಂದ ದೇವರ ದರ್ಶನ, ಗುರುದ್ವಾರದಿಂದ ದೇವರ ದರ್ಶನ, ಶುಕ್ರದ್ವಾರದಿಂದ ದೇವರ ದರ್ಶನ, ಶನಿದ್ವಾರದಿಂದ ದೇವರ ದರ್ಶನ, ರಾಹುದ್ವಾರದಿಂದ ದೇವರ ದರ್ಶನ, ಕೇತುದ್ವಾರದಿಂದ ದೇವರ ದರ್ಶನ. ಸಾರಿ, ಬೇರೆಯವ್ರಿಗೆ ತೊಂದರೆ ಆಗ್ತದೆ, ಬೇಗ ತೋರಿಸ್ಬಿಡ್ತೀನಿ. ಸೂರ್ಯದ್ವಾರದಿಂದ ಚೆನ್ನಾಗಿ ನೋಡಿ. ಆಹಾ, ಬನ್ನಿ. ಇವಾಗ ನಾವು ಸೀದಾ ಕನಕನ ಕಿಂಡಿಗೆ ಹೋಗೋಣ. ನೋಡಿ, ಕನಕನ ಕಿಂಡಿ. ಕನಕ ಯಾರು? ಮಧ್ವಾಚಾರ್ಯರ ಆದ ನಂತರ ಸುಮಾರು ವ್ಯಾಸರಾಯರ ಸಮಯದಲ್ಲಿ ಅವರ ಶಿಷ್ಯವರ್ಗದಲ್ಲಿ ಇದ್ದವರು ಕನಕದಾಸರು ಮತ್ತು ವಾದಿರಾಜರು. ವಾದಿರಾಜರು ಕನಕದಾಸರು ಸ್ನೇಹಿತರು ಅಂತ ಹೇಳ್ಬೋದು. ವಾದಿರಾಜರು ಇಲ್ಲಿ ಪರ್ಯಾಯವನ್ನು ನಡೆಸುವಾಗ ತನ್ನ ಕ್ಲಾಸ್ಮೇಟನ್ನು ಇಲ್ಲಿಗೆ ಬರುವಂಗೆ ಕೇಳಿಕೊಳ್ತಾರೆ. ಕನಕ ಊರೂರು ಅಲಿಯುವಂಥ ಕಿತ್ತಡಿ ದಾಸ. ಅವನು ಪಾಪ ತುಂಬ ಸಂತ, ಮೇರು ಸಂತ. ಕನಕನಷ್ಟು ದೊಡ್ಡ ಸಂತ ಕರ್ನಾಟಕದಲ್ಲಿ ಯಾರನ್ನೂ ನಾವು ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ, ಅಂತಹ ಭಕ್ತ. ಯಾಕಂದರೆ ವಾದಿರಾಜರಿಗೆ ಆ ಸತ್ಯ ಗೊತ್ತಿರುತ್ತೆ. ನಮ್ಮ ಚಿಂತಾಮಣಿಯ ಹತ್ತಿರ ಇರುವಂಥ ಚೇಳೂರಿನ ಹತ್ತಿರ ಕಂದಕೂರು ಅಂತ ಒಂದು ಹಳ್ಳಿ ಇದೆ. ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ವ್ಯಾಸರಾಯರು ಅಲ್ಲಿ ಕೆರೆಯ ಜೀರ್ಣೋದ್ಧಾರಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲೊಂದು ಕರ್ನಾಟಕದಲ್ಲಿ ತುಂಬ ಬೃಹತ್ ಕೆರೆಗಳಲ್ಲಿ ಒಂದಾದ ಕಂದಕೂರು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಬೇಕಾದ್ರೆ ಅವ್ರದ್ದು ತುಂಬ ಅದ್ಭುತಗಳು. ಅವರು ಕೆರೆ ಕಟ್ಟುವವರಿಗೆ ದಿನನಿತ್ಯ ಕೂಲಿ ಕೊಡಲು ಆವತ್ತಿನ ಶ್ರಮಕ್ಕನುಸಾರವಾಗಿ ಕೊಡ್ತಾ ಇರ್ತಾರೆ. ಎಲ್ಲರೂ ಕೂಲಿಗಳು ತನ್ನ ಮುಂದೆ ಮಣ್ಣನ್ನು ರಾಶಿ ಮಾಡಿಕೊಂಡಾಗ ಮಧ್ವಾಚಾರ್ಯರು ಒಂದು ಕೋಲಿನಿಂದ ಅದನ್ನು ಸ್ಪರ್ಶ ಮಾಡ್ತಾ ಇರ್ತಾರೆ. ಅವರವರ ಶ್ರಮಕ್ಕನುಸಾರವಾಗಿ ಅವರಿಗೆ ಇದು ಸಿಗುತ್ತೆ, ಆ ಫಲ ಸಿಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಕನಕದಾಸ ವ್ಯಾಸರಾಯರನ್ನು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡೋದಾಗ ವ್ಯಾಸರಾಯರು ಎಲ್ಲರಿಗೂ ಆವತ್ತಿನ ಕಾಯಕದ ಫಲವನ್ನು ಕೊಡ್ತಾ ಇರ್ತಾರೆ. ಹಾಗೆ ಕೊಡಬೇಕಾದ್ರೆ ಇಲ್ಲಿದ್ದಾರೆ ನೋಡಿ ಕನಕದಾಸರು. ಆ ಕಾಯಕದ ಫಲವನ್ನು ಕೊಡಬೇಕಾದ್ರೆ ಕನಕದಾಸರು ಬಂದು ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ನಮಗೆ
ಒಂದು ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಗುರುಮಂತ್ರ ಬೇಕು ಅಂತ. ಆಗ ವ್ಯಾಸರಾಯರು ಅನೇಕ ಕಾರ್ಮಿಕರಿಗೆ, ನೂರಾರು ಕಾರ್ಮಿಕರ ನಡುವೆ, ಸಾವಿರಾರು ಕಾರ್ಮಿಕರ ನಡುವೆ ಕೆಲಸದಲ್ಲಿದ್ದಾಗ ಈತ ಡಿಸ್ಟರ್ಬ್ ಮಾಡ್ದ ಅನ್ನೋ ಭಾವನೆಗೋ ಏನೋ, ಹೋಗಲೋ ಕೋಣ ಅಂತ ಹೇಳ್ತಾರೆ. ಇವರು ಅದೇ ಗುರುಮಂತ್ರ ಎಂದು ತಿಳಿದು ಕೋಣ ಕೋಣ ಎಮ್ಮೆ ಕೋಣ ಎನಮಃ ಅಂತ ಒಂದು ಬಂಡೆ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಕನಕದಾಸರು. ಆಗ ಯಮನ ಕೋಣವೇ ಸಾಕ್ಷಾತ್ ಮುಂದೆ ಇಳಿದು ಬಂದ್ಬಿಡುತ್ತೆ. ಎಲ್ಲರೂ ಓಡೋಗ್ಬಿಡ್ತಾರೆ ಕೆರೆಯಿಂದ. ಒಬ್ಬ ಶಿಷ್ಯ ವಾದಿರಾಜರ ಜೊತೆ ವ್ಯಾಸರಾಯರ ಹತ್ರ ಹೋಗ್ಬಿಟ್ಟು, ಕೋಣ ನಿಜವಾಗ್ಲೂ ಬಂದ್ಬಿಟ್ಟಿದೆ, ನೀವು ಕೋಣ ಅಂದ್ರಲ್ಲ, ಅವರು ಕೋಣನ ತಪಸ್ಸು ಮಾಡಿದ್ರು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ವ್ಯಾಸರಾಯರು ಅಯ್ಯೋ ಎಂಥ ಮಹಾಪುರುಷ ಆತ ಅಂತ ಹೇಳಿ ಇಳಿದು ಬರ್ತಾರೆ. ಕನಕನಿಗೆ ಹೇಳ್ತಾರೆ, ಕನಕ ಆ ಕೋಣನಿಗೆ ಹೇಳು, ಈ ಕೆರೆಗೆ ಅಡ್ಡವಾಗಿ ಬಿದ್ದಿರುವ ಒಂದು ಬಂಡೆಯನ್ನು ತೂತು ಮಾಡೋಕ್ಕೇಳು, ಅದನ್ನೇ ಆ ತೂಮು ಅಂತ ನೀರು ಹೋಗುವ ದಾರಿ ಮಾಡೋಣ ಅಂತ. ಆ ಕೋಣದಿಂದ ದಾರಿ ಆಗುತ್ತೆ, ಆ ಕೋಣನ ಕೊಂಬು ಇವತ್ತಿಗೂ ಅಲ್ಲಿದೆ. ಆಗ ಕ್ಲಾಸ್ಮೇಟ್ಸ್ ಆಗಿದ್ದಂತಹ ವಾದಿರಾಜರು ಕನಕದಾಸನನ್ನು ಉಡುಪಿಗೆ ಇನ್ವೈಟ್ ಮಾಡ್ತಾರೆ. ಆದರೆ 12ನೇ ಶತಮಾನದ ಸಮಯಕ್ಕಾಗಿ ತುಂಬ ಆಳಕ್ಕೆ ಇಳಿದಂತಹ ಸಮಾಜದ ಮೂಢನಂಬಿಕೆಗಳಿಂದ ಒಳಗೆ ಪ್ರವೇಶವಿರುವುದಿಲ್ಲ ದೇವಸ್ಥಾನದೊಳಗಡೆ. ಆದರೂ ಸ್ನೇಹಿತನಿಗೆ ಇಲ್ಲೊಂದು ಗುಡಿಸಲು ಹಾಕ್ಕೊಡ್ತಾರೆ. ವಾದಿರಾಜ ಮಠಾಧಿಪತಿಯಾದರೂ ಜನವನ್ನು ವಿರೋಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆಗ ಇಲ್ಲೆಲ್ಲ ಸುತ್ತಮುತ್ತಲು ಮಠಗಳಿದೆಯಲ್ಲ, ಅಷ್ಟ ಮಠಗಳು, ಒಬ್ಬರ ಅಧಿಕಾರ ಇರೋದಿಲ್ಲ. ಮತ್ತು ರಾಮಾನುಜರ ಹಾಗೆ ಧೈರ್ಯವಾಗಿ ಎದ್ದು ನಿಂತುಕೊಳ್ಳಲು ಆಗಲಿಲ್ಲ. ಆವಾಗ ಮಧ್ವಾಚಾರ್ಯರಾಗಿದ್ದರೆ ಬಿಟ್ಟು ಬಿಡುತ್ತಿದ್ರೇನು. ಸ್ವಂತ ಕ್ಲಾಸ್ಮೇಟ್ ಆದರೂ ಇಲ್ಲಿ ಗುಡಿಸಲು ಹಾಕ್ಕೊಟ್ರು. ಈ ಗುಡಿಸಲಲ್ಲೇ ಇದ್ದು ಸೇವೆ ಮಾಡಿಕೊಂಡು ದೇವರ ಸೇವೆಗಾಗಿ ಕುಳಿತಿದ್ರು ಕನಕದಾಸರು. ಯಾಕಂದರೆ ಆ ಕಡೆ ಅನಂತೇಶ್ವರ ದೇಗುಲ ಇದೆ, ಪಕ್ಕದಲ್ಲೇ ಗುಡಿಸಲು ಹಾಕ್ಕೊಟ್ರು. ಇಲ್ಲಿ ಒಂದು ದಿವಸ ಮಧ್ವಾಚಾರ್ಯರು ವಾದಿರಾಜರು ಬಂದು ಗುಡಿಸಲೊಳಗೆ ಬಗ್ಗಿ ಇಣುಕಿ ನೋಡ್ತಾರೆ. ಕನಕದಾಸ ಕೃಷ್ಣನೊಡನೆ ಮಾತಾಡ್ತಾ ಇರ್ತಾನೆ. ತಾನು ಕೃಷ್ಣನಿಗೆ ತಿನ್ನಿಸಿಕೊಂಡು ತಾನು ಅನ್ನ ತಿಂತಾ ಇರ್ತಾನೆ. ವಾದಿರಾಜರು ಆಶ್ಚರ್ಯಪಟ್ಟು ಬಿಡ್ತಾರೆ, ಕೃಷ್ಣನನ್ನ ಎಷ್ಟು ಒಲಿಸ್ಕೊಂಡಿದ್ದಾನೆ ಕನಕದಾಸ ಅಂತ. ಅದಾದ ಕೆಲವು ದಿನಗಳಲ್ಲಿ ಕನಕನ ಭಕ್ತಿಗೆ ಒಲಿದ ಕೃಷ್ಣ ಉತ್ತರಾಭಿಮುಖವಾಗಿ ಸೇವೆ ಪಡೆಯುತ್ತಿದ್ದ ಈ ಮಠ. ಅಚಾನಕ್ಕಾಗಿ ಗುಡುಗು ಸಿಡಿಲು ಭೂಕಂಪಗಳಾಗಿ ಮೂರ್ತಿ ಪಶ್ಚಿಮಾಭಿಮುಖವಾಗಿ ತಿರುಗುತ್ತೆ, ಗೋಡೆ ಒಡೆದು ಹೋಗುತ್ತೆ, ಕಿಂಡಿಯಾಗಿ ಆ ಕಿಂಡಿಯ ಮುಖೇನ ಆ ಮಳೆಯ ಮಧ್ಯೆ ಗುಡಿಸಲಲ್ಲಿ ನನ್ನ ಕನಕ ಹೇಗಿದ್ದಾನೆ ಅವನನ್ನು ದರ್ಶನ ಮಾಡೋಣ ಅಂತ ತಿರುಗ್ತಾರೆ ನೋಡಿ. ಫುಲ್ ಉಡುಪಿಗೆ ಉಡುಪಿಯೇ ಆಶ್ಚರ್ಯವಾಗ್ಬಿಡುತ್ತೆ. ಪೂರಾ ದಕ್ಷಿಣ ಕನ್ನಡ, ಪೂರಾ ಕರ್ನಾಟಕ ಈ ವಿಚಾರ ಹಬ್ಬತ್ತೆ. ದೇಗುಲ ವಿಸ್ಮಯವಾಗುತ್ತೆ. ಈ ಕಿಂಡಿಯ ಮುಖೇನ ಅವಾಗ ಈ ಔಟರ್ ಕನ್ಸ್ಟ್ರಕ್ಷನ್ ಇರಲಿಲ್ಲ, ಒಳಗಡೆ ನೋಡಿದ್ವಲ್ಲ ಅಷ್ಟೇ, ಒಂದು ರೂಮ್ ಇತ್ತಷ್ಟೆ. ಆಗ ವಾದಿರಾಜರು ಕನಕನ ಕಿಂಡಿ ಅಂತ ಮಾಡಿಸ್ತಾರೆ, ಸ್ನೇಹಿತನಿಗೋಸ್ಕರ ಮಾಡಿಸಿ ಆ ಕಡೆನೇ ದೇವರಿಗೆ ಸೇವೆ ಕೊಡ್ತಾರೆ. ಇಂಥ ಅದ್ಭುತ ಎಲ್ಲಾದರೂ ನಡೆದಿರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಮರೀಬಾರದು ನಾವು. ಮತ್ತೆ ಪಿಕ್ಚರ್ ಬಂದು ಮತ್ತೆ 19ನೇ ಶತಮಾನದಲ್ಲಿ ಇದನ್ನು ಮತ್ತೆ ಜ್ಞಾಪಿಸ್ತು ಜನಕ್ಕೆ, ಮತ್ತೆ ಮರೆತು ಹೋಗಿದ್ರು. ಇವಾಗ ಮತ್ತೆ ಜನ ಮರೀತಾ ಇದ್ದಾರೆ ಈ ಅದ್ಭುತ ಘಟನೆಗಳನ್ನು. ಥ್ಯಾಂಕ್ ಯು ವೆರಿ ಮಚ್.